नमस्कार स्नेहितरे ग्रो कन्नड यूट्यूब चैनल गे तम्मेल्लरिगू हार्दिकवादंतह स्वागत। नन्न हेसरु नटराज अंत। ई ओंदु वीडियोदल्ली नानु निमगे स्टॉक मार्केट अल्ली बरतक्कंतह फाइनेंशियल रिपोर्ट्स गळ बग्गे माहितियन्न कोड्लिक्के होग्ता इदीनि। सो यावुदे ओंदु कंपनी स्टॉक मार्केट अल्ली लिस्ट आगिदे, अवर कंपनियन्न अवरु पब्लिकली लिस्ट माडिदारे अंत अंद्रे अवर हणकासिन व्यवहारगळु एनिदेयो अदन्न पब्लिक अथवा इन्वेस्टर्स एनिदारो अवरिगे ಅವರು ಒಂದು ಪೀರಿಯಡ್ ಕನ್ಸಿಸ್ಟೆಂಟ್ ಒಂದು ಪೀರಿಯಡ್ ವೈಸ್ ಅವರು ರೆಕಾರ್ಡ್ ನ ಮೇಂಟೇನ್ ಮಾಡಬೇಕಾಗುತ್ತೆ, ಹಾಗೇನೇ ಇನ್ವೆಸ್ಟರ್ಸ್ ಗಳಿಗೆ ತಿಳಿಸಿಕೊಡಬೇಕಾಗುತ್ತೆ ಅವರ ಕಂಪನಿಯಲ್ಲಿ ಏನೇನೆಲ್ಲ ಹಣಕಾಸಿನ ವ್ಯವಹಾರಗಳು ಯಾವ ಯಾವ ರೀತಿಯಲ್ಲಿ ನಡೆಯತಾ ಇದೆ ಅನ್ನೋದನ್ನ. ಸೋ ಈ ಹಣಕಾಸಿನ ವ್ಯವಹಾರಗಳನ್ನು ಬಂದಾಗ ಕಂಪನಿಯಲ್ಲಿ ಸುಮಾರು ರೀತಿಗಳಲ್ಲಿ ಅವರು ಟ್ರ್ಯಾಕ್ ರೆಕಾರ್ಡ್ ನ ಮೇಂಟೇನ್ ಮಾಡ್ತಿರ್ತಾರೆ. ಸೋ ಅದರಲ್ಲಿ ಮೂರು ರಿಪೋರ್ಟ್ಸ್ ಗಳು ಬಹಳ ಮುಖ್ಯವಾಗಿರುತ್ತೆ. ಮೊದಲನೆಯದು ಬ್ಯಾಲೆನ್ಸ್ ಶೀಟ್, ಎರಡನೆಯದು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ ಅಥವಾ PNL ರಿಪೋರ್ಟ್ ಅಂತ ಕರೀತಾರೆ, ಮೂರನೆಯದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೋ ಈ ಒಂದೊಂದು ರಿಪೋರ್ಟ್ ಗೂನು ಒಂದೊಂದ ತರ ಮೀನಿಂಗ್ ಇದೆ. ಈ ಮೀನಿಂಗ್ ಏನಪ್ಪ, ಇದನ್ನ ಯಾವ ತರ ರೀಡ್ ಮಾಡೋದು ಆಸ್ ಅ ಕಾಮನ್ ಮ್ಯಾನ್, ಯಾವ ತರ ನಾವು ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡು ಯಾವ ಒಂದು ಕಂಪನಿ ಯಾವುದೇ ಒಂದು ಕಂಪನಿಯ ರಿಪೋರ್ಟ್ನ ನೋಡಿದ ತಕ್ಷಣ ಯಾವ ತರ ಒಂದು ಬೇಸಿಕ್ ಜಡ್ಜ್ಮೆಂಟ್ನ ತಗೊಳ್ಳೋದು, ವೆದರ್ ಕಂಪನಿ ಇಸ್ ಗುಡ್ ಆರ್ ನಾಟ್, ಕಂಪನಿ ಫಂಡಮೆಂಟಲಿ ಸರಿಯಾಗಿದೆಯಾ ಇಲ್ವಾ, ಯಾವ ತರ ಕಂಪನಿಯಲ್ಲಿ ಹಣಕಾಸಿನ ವ್ಯವಹಾರಗಳು ನಡೀತಾ ಇದೆ ಅಂತ ಆಸ್ ಅ ಕಾಮನ್ ಮ್ಯಾನ್ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡಕ್ಕೆ ಹೋಗ್ತಾ ಇದೀನಿ. ಮುಂದುವರಿಯೋದಕ್ಕಿಂತ ಮುಂಚೆ ಬೇಸಿಕ್ ಡಿಸ್ಕ್ಲೇಮರ್, ದಯವಿಟ್ಟು ಇಲ್ಲಿ ಕೊಡುವಂತ ಇನ್ಫಾರ್ಮೇಷನ್ ನಾವು ಏನೇನೆಲ್ಲ ಹೇಳ್ಕೊಡ್ತಿದೀವೋ ವಿಡಿಯೋಸಲ್ಲಿ ಅದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ಅದನ್ನು ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಅಂತ ಕನ್ಸಿಡರ್ ಮಾಡಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತೊಗೊಳೋದಕ್ಕಿಂತ ಮುಂಚೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ನೀವೇ ಪ್ರಾಪರ್ ಆಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ನ ತೊಗೊಳ್ತಕ್ಕದ್ದು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಸೋ ಮಾರ್ಕೆಟಲ್ಲಿ ರಿಸ್ಕ್ ಇದೆ, ಆ ರಿಸ್ಕ್ನ ನೀವು ಪ್ರಾಪರಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೆ ಡಿಸಿಷನ್ಸ್ ತೊಗೊಳೋದಕ್ಕಿಂತ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ ರಿಸರ್ಚ್ ಮಾಡಿ ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಮೊದಲನೇದಾಗಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಏನಪ್ಪ, ಸಿಂಪಲಾಗಿ ಹೇಳಬೇಕಪ್ಪ ಅಂತ ಅಂದರೆ, ಈಗ ಯಾವುದೇ ಒಂದು ಕಂಪನಿ ಇರಲಿ ಅಥವಾ ಒಂದು ಎಂಟಿಟಿ, ಒಬ್ಬ ಮನುಷ್ಯ ಅಂದರೆ ಅವ್ರಿಗೆ ಅವ್ರದೇ ಆದಂತಹ ಆಸ್ತಿಗಳಿರುತ್ತೆ, ವ್ಯಯಗಳಿರುತ್ತೆ ಅಥವಾ ಅವ್ರದೇ ಆದಂತಹ ಹೊರೆಗಳಿರುತ್ತೆ ಅವ್ರ ತಲೆ ಮೇಲೆ, ಅಥವಾ ಲಯಬಿಲಿಟೀಸ್ ಅಂತ ಕರಿಬೋದು. ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಕರೀತಾರೆ. ಸೊ ಅಸೆಟ್ ಲಯಬಿಲಿಟೀಸ್ ಅಂದರೆ ಏನಪ್ಪ ಆಗಿದ್ರೆ, ಅಸೆಟ್ ಅಂತ ಅಂದರೆ ಇನ್ ಸಿಂಪಲ್ ಟರ್ಮ್ಸ್ ಹೇಳಬೇಕಪ್ಪ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರಲಿ ಅಥವಾ ಯಾವುದೇ ಒಂದು ವಸ್ತು ಇರಲಿ ಅದರ ಬೆಲೆಯನ್ನು ದಿನೇ ದಿನೇ ಅದು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದೆ ಅಥವಾ ಅದರ ಬೆಲೆ ಏರಿಕೆ ಆಗುತ್ತೆ ಅಂತ ಅಂದರೆ, ಅಂಥ ವಸ್ತುಗಳಿಗೆ ನಾವು ಆಸ್ತಿಗಳು ಅಥವಾ ಅಸೆಟ್ಸ್ ಅಂತ ಕರಿಬಹುದು. ಅದೇ ರೀತಿ ಇಫ್ ದ ವ್ಯಾಲ್ಯೂ ಆಫ್ ದ ಇದು ಏನೋ ವಸ್ತು ಆಗಿರಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಿರಲಿ ಅದು ದಿನೇ ದಿನೇ ಕಡಿಮೆ ಹಾಕೊಂಡು ಹೋಗ್ತಾ ಇದೆ, ಡಿಪ್ರಿಷಿಯೇಟ್ ಆಗ್ತಿದೆ ಅಂತಂದರೆ ಅದನ್ನು ನಾವು ಲಯಬಿಲಿಟೀಸ್ ಅಂತ ಕರಿಬೋದು. ಬೆಸ್ಟ್ ಎಕ್ಸಾಂಪಲ್ ಏನಪ್ಪ, ಅಸೆಟ್ಗೆ ಲ್ಯಾಂಡ್. ಸೊ ನಾವು ಯಾವುದೋ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ, ಸೊ ಇವತ್ತು ನೀವು ತೊಗೊಂಡಿದ್ದೀರಾ ಅಂತಂದರೆ ನೆಕ್ಸ್ಟ್ 5-10 ವರ್ಷ ಬಿಟ್ಟಾದಮೇಲೆ ಅದಕ್ಕೆ ಒಳ್ಳೆ ವ್ಯಾಲ್ಯೂ ಬಂದಿರುತ್ತೆ. ಸೊ ನಾವು ಅದನ್ನು ಅಸೆಟ್ ಅಂತ ಕರಿಬೋದು. ಅದೇ ರೀತಿ ಡಿಪ್ರಿಷಿಯೇಷನ್ ಅಥವಾ ಲಯಬಿಲಿಟೀಸ್ಗೆ ಯಾವುದು ಎಕ್ಸಾಂಪಲ್ಲು, ಬೆಸ್ಟ್ ಎಕ್ಸಾಂಪಲ್ ಮೊಬೈಲ್ ಫೋನು. ಸೊ ಇವತ್ತು ತೊಗೊಂಡಿದ್ದೀರಾ ಅಂತಂದರೆ ನಾಳೆ ಶೋರೂಮಿಂದ ಹೊರಗಡೆ ಬಿತ್ತು ಅಂತಂದರೆ 50% ವ್ಯಾಲ್ಯೂ ಕಳ್ಕೊಂಡಿರುತ್ತೆ. ಸೊ ಈ ಬೇಸಿಕ್ ಎಕ್ಸಾಂಪಲ್ ಅಷ್ಟೇ, ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಏನು ಅಂತ ನಿಮ್ಗೆ ಅರ್ಥ ಆಯಿತು ಇಲ್ಲಿವರೆಗೂ. ಸೊ ಈ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ಕಂಪನಿಯಲ್ಲಿರೋದನ್ನು ಅವರು ಒಂದು ಸಿಸ್ಟಮೆಟಿಕ್ ಮ್ಯಾನರಲ್ಲಿ ರಿಪೋರ್ಟ್ ಮಾಡ್ತಾರೆ, ಆ ರಿಪೋರ್ಟ್ಗೆ ನಾವು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ಹಂಗಾರೆ ನಮ್ಗೆ ಅರ್ಥ ಆಗಬೇಕಾಗಿರೋದೇನು, ಯಾವುದೇ ಒಂದು ಕಂಪನಿಯ ಆಸ್ತಿ ಮತ್ತು ಹೊರೆಗಳು ಅಥವಾ ಕಂಪನಿಯಲ್ಲಿರುವಂತಹ ಸಾಲಗಳ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಅಂದರೆ ನಾವು ನೋಡಬೇಕಾಗಿರುವಂಥ ರಿಪೋರ್ಟ್ ಬಂದು ಬ್ಯಾಲೆನ್ಸ್ ಶೀಟ್. ಸೊ ಏನು ಮಾಡುತ್ತಪ್ಪ ಬ್ಯಾಲೆನ್ಸ್ ಶೀಟ್ ಅಂತ ಅಂದರೆ, ಒಂದು ಪರ್ಟಿಕ್ಯುಲರ್ ಪೀರಿಯಡ್, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಕ್ವಾರ್ಟರ್ ಇರ್ಬೋದು ಅಥವಾ ಒಂದು ವರ್ಷ ಇರ್ಬೋದು, ವರ್ಷ ವರ್ಷ ರಿಪೋರ್ಟ್ಸ್ಗಳು, ಕ್ವಾರ್ಟರ್ಲಿ ರಿಪೋರ್ಟ್ಸ್ಗಳು. ಸೊ ಆ ಒಂದು ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಆ ಕಂಪನಿಯಲ್ಲಿ ಎಷ್ಟು ಆಸ್ತಿ ಇತ್ತು, ಎಷ್ಟು ಲಯಬಿಲಿಟೀಸ್ ಇತ್ತು. ಸೊ ಈ ಒಂದು ವಿಷಯಗಳನ್ನು ನಮಗೆ ಕ್ಲಿಯರ್ ಆಗಿ ರಿಪೋರ್ಟ್ ಮೂಲಕ ತಿಳಿಸ್ಕೊಡೋಂತಹ ರಿಪೋರ್ಟ್ನ ಬ್ಯಾಲೆನ್ಸ್ ಶೀಟ್ ಅಂತ ಕರಿಬೋದು ನಾವು. ಸೊ ಹೇಗೆ ನೋಡೋದಪ್ಪ ಆಗಿದ್ರೆ ಬ್ಯಾಲೆನ್ಸ್ ರಿಪೋರ್ಟನ್ನು ಯಾವ ಥರ ಚೆಕ್ ಮಾಡೋದು ಆ್ಯಸ್ ಅ ಕಾಮನ್ ಮ್ಯಾನ್? ಸೊ ಬೇಸಿಕಲಿ ನಾವು ಸುಮಾರು ರೀತಿಯಲ್ಲಿ ಇನ್ಫಾರ್ಮೇಷನ್ ಚೆಕ್ ಮಾಡ್ಬೋದು, ಆನ್ಲೈನಲ್ಲೆಲ್ಲ ಪಬ್ಲಿಕಲಿ ಅವೈಲೇಬಲ್ ಇರುತ್ತೆ ಈ ಡೀಟೇಲ್ಸ್ಗಳು. ಬಟ್ ಗ್ರೋ ಆ್ಯಪ್ನ ನೀವು ಯೂಸ್ ಮಾಡ್ತಾ ಇದ್ರೆ, ಗ್ರೋ ಆ್ಯಪ್ನ ಓಪನ್ ಮಾಡಿ ನೀವು ಅದರಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಕ್ಲಿಕ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ ತೊಗೊಳ್ಳೋಣ, ITC ಅಂತ ತೊಗೊಳ್ಳೋಣ, ITC ಅಂತ ನೀವು ಟೈಪ್ ಮಾಡಿದ್ರೆ ಇಮಿಡಿಯೇಟ್ಲಿ ನಿಮಗೆ ಕಂಪ್ನಿ ಇನ್ಫಾರ್ಮೇಷನ್ ತೋರಿಸುತ್ತೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಕಂಪ್ನಿ ಸುಮಾರು ಇನ್ಫಾರ್ಮೇಷನ್ಸ್ಗಳು ಬರುತ್ತೆ, ಚಾರ್ಟ್ಸ್ ಬರುತ್ತೆ, ಅದರ ರಿಲೇಟೆಡ್ ಬೇಸಿಕ್ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ, ಸುಮಾರು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ಕಂಪ್ನಿಯದು ನಿಮಗೆ ಕಾಣಿಸುತ್ತೆ ಆ್ಯಪಲ್ಲಿ. ಅದರಲ್ಲಿ ನೀವು ಸಿ ಡೀಟೇಲ್ಸ್ ಅಂತ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸುಮಾರು ರಿಪೋರ್ಟ್ಸ್ಗಳು ಬರುತ್ತೆ. ಈಗ ಅದರಲ್ಲಿ ಫಸ್ಟ್ ನೋಡಿ ಬ್ಯಾಲೆನ್ಸ್ ಶೀಟ್ ಅಂತ ಇದೆ, PNL ರಿಪೋರ್ಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅದು ಬರುತ್ತೆ, ಆಮೇಲೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ಗಳಿದೆ. ಈ ಥರ ಸುಮಾರು ಇನ್ಫಾರ್ಮೇಷನ್ಸ್ಗಳು ನಮಗೆ ಸಿಗುತ್ತೆ ಗ್ರೋ ಆ್ಯಪ್ನ ನೋಡೋದ್ರ ಮೂಲಕ. ನೀವು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ಗ್ರೋ ಆ್ಯಪಲ್ಲೇ ನೀವು ಈ ಎಲ್ಲ ರಿಪೋರ್ಟ್ಸ್ಗಳನ್ನು ಚೆಕ್ ಮಾಡ್ಕೋಬಹುದು.
ಸೊ ಇದರಲ್ಲಿ ನಮ್ಗೆ ಇನ್ನೂ ಒಂದು ವಿಷಯ ಅರ್ಥ ಆಗಬೇಕಾಗಿರೋದು ಏನಪ್ಪ ಅಂತ ಅಂದರೆ, ಈಗ ಅಸೆಟ್ ಲಯಬಿಲಿಟೀಸ್ ಅಲ್ಲಿ ಸುಮಾರು ರೀತಿಯ ಅಸೆಟ್ಸ್ಗಳಿರುತ್ತೆ. ಈಗ ಒಂದೇ ರೀತಿಯ ಅಸೆಟ್ ಅಂತ ಬರಲ್ಲ. ಸೊ ಅಸೆಟ್ಸ್ ಅಲ್ಲಿ ಸುಮಾರು ರೀತಿಗಳಿರುತ್ತೆ. ಅದರಲ್ಲಿ ಫಿಕ್ಸಡ್ ಅಸೆಟ್ಸ್ ಅಂತ ಕರೀತಾರೆ, ಕರೆಂಟ್ ಅಸೆಟ್ಸ್ ಅಂತ ಕರೀತಾರೆ, ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಬರುತ್ತೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೇ ಆಫ್ ಇದ್ರ ಮೂಲಕ ಕೆಟಗರೈಸ್ ಮಾಡ್ತಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಸೆಟ್ಸ್ ಅಂತ ಅಂದರೆ ಕಂಪನಿದು, ಅದನ್ನು ಇಂಡಿವಿಜುವಲ್ ಆಗಿ ಅವರು ಮೆನ್ಷನ್ ಮಾಡಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಈಗ ಫಾರ್ ಎಕ್ಸಾಂಪಲ್ ಫಿಕ್ಸಡ್ ಅಸೆಟ್ ಅಂದರೆ ಏನಪ್ಪ, ಈಗ ಲ್ಯಾಂಡ್ ಇರ್ಬೋದು, ಮಷಿನರೀಸ್ ಇರ್ಬೋದು. ಸೊ ಇವೆಲ್ಲ ಏನು ಅಂದರೆ ಒಂದು ಸತಿ ಇನ್ವೆಸ್ಟ್ ಮಾಡಿರ್ತಾರೆ ಕಂಪನಿಯರು, ಅದು ಅವ್ರ ಹತ್ರ ಲಾಂಗ್ ಟರ್ಮಲ್ಲಿ ಇರುತ್ತೆ, ಅಂಥದಕ್ಕೆಲ್ಲ ನಾವು ಫಿಕ್ಸಡ್ ಅಸೆಟ್ ಅಂತ ಕರಿಬೋದು. ಆಮೇಲೆ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ. ಇದೇನಪ್ಪ ಅಂತ ಅಂದರೆ, ಈಗ ಶಾರ್ಟ್ ಟರ್ಮಲ್ಲಿ ಇನ್ವೆಂಟ್ರಿಗಳು, ಅವರು ಈಗ ಗೋಡೌನಲ್ಲಿ ಅವರ ಐಟಮ್ಸ್ಗಳನ್ನೆಲ್ಲ ಎತ್ತಿಟ್ಟಿದ್ದಾರೆ. ಸೊ ಅದು ಈಗೆಲ್ಲ ಮತ್ತು ನಾಳೆ ಬರೀ ಶಾರ್ಟ್ ಟರ್ಮಲ್ಲಿ ಯೂಸ್ ಆಗುವಂಥದ್ದು ಇರುತ್ತೆ. ಸೊ ಅಂಥದನ್ನೆಲ್ಲ ಅವರು ಕರೆಂಟ್ ಅಸೆಟ್ಸ್ ಅಂತ ಸಪ್ರೇಟ್ ಆಗಿ ರಿಪೋರ್ಟ್ ಮಾಡಿ ತೋರಿಸ್ತಾರೆ. ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಬರುತ್ತೆ. ಸೊ ಫಿನಾನ್ಷಿಯಲ್ ಅಸೆಟ್ಸ್ ಅಂದರೆ ಏನು, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಂಪ್ನಿ ಅವರು ಬೇರೆ ಕಂಪ್ನಿಲಿ ಇನ್ವೆಸ್ಟ್ ಮಾಡಿರೋದಾಗಿರ್ಬೋದು, ಅಥವಾ ಬೇರೆ ಕಡೆಗೆ ಸಾಲ ಕೊಟ್ಟಿರೋದಾಗಿರ್ಬೋದು, ಈ ಥರ ಫಿನಾನ್ಷಿಯಲ್ ರಿಲೇಟೆಡ್ ಅವ್ರು ಏನಾದರೂ ವ್ಯವಹಾರಗಳನ್ನು ಮಾಡಿದರೆ ಅದು ಆಸ್ತಿ ಆಗಿದ್ದರೆ ಅದನ್ನು ಅವರು ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕರೀತಾರೆ. ಲಾಸ್ಟಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಬರುತ್ತೆ. ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ಏನಪ್ಪ ಅಂದರೆ, ಈಗ ಅವ್ರ ಕಂಪನಿಯಲ್ಲಿ ಡಿಸೈನ್ ಮಾಡಿರೋಂಥ ವಸ್ತುಗಳದು ಪೇಟೆಂಟ್ಗಳು ಅಥವಾ ಕಾಪಿರೈಟ್ಸ್ಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಈಗ ಯಾರೊಬ್ಬರು ಆ ಥರದ ವಸ್ತುವನ್ನು ಯೂಸ್ ಮಾಡಬೇಕು ಅಥವಾ ಅದನ್ನು ಅವರು ಬೇರೆ ಕಡೆಗೆ ಯೂಸ್ ಮಾಡ್ಕೋಬೇಕು ಅಂತಂದರೆ, ಸೊ ಆ ಕಂಪನಿಯಿಂದ ಒಂದು ಪರ್ಮಿಷನ್ ಕೊಡಬೇಕಾಗತ್ತೆ. ಸೊ ಅವೆಲ್ಲ ಏನು ಅಂತಂದರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರೀತಾರೆ. ಕಂಪನಿ ಅವರ ಡಿಸೈನ್ಸ್ಗಳು, ಅವರು ಕಾಪಿರೈಟ್ಸ್ಗಳು ಇರ್ಬೋದು, ಪೇಟೆಂಟ್ಗಳು ಇರೋ ಅದನ್ನೆಲ್ಲ ಹೋಲ್ಡ್ ಮಾಡಿಟ್ಕೊಂಡಿರ್ತಾರೆ, ಅದಕ್ಕೆ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಲಯಬಿಲಿಟೀಸ್ ಅಲ್ಲೂ ಇದೇ ರೀತಿ ಸುಮಾರು ರೀತಿ. ಈಗ ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಸಾಲ ತೊಗೊಂಡಿರ್ಬೋದು ಕಂಪ್ನಿಗಳು, ಕರೆಂಟ್ ಲಯಬಿಲಿಟೀಸ್ ಅಂತ ಕರೀತಾರೆ, ಅಥವಾ ಲಾಂಗ್ ಟರ್ಮ್ಗೆ ಅವರು ಲೋನ್ನ ತೊಗೊಂಡಿರ್ಬೋದು ಬೇರೆಯವ್ರ ಕಡೆಯಿಂದ, ಯಾಕೆಂದರೆ ಬಿಸ್ನೆಸ್ನ ಸಸ್ಟೈನ್ ಮಾಡಲಿಕ್ಕೆ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ, ದ ಮೂಮೆಂಟ್ ನಾವು ಬ್ಯಾಲೆನ್ಸ್ ಶೀಟ್ ನೋಡಿದ ತಕ್ಷಣ ನಮಗೆ ಅಸೆಟ್ಟು ಮತ್ತು ಲಯಬಿಲಿಟೀಸ್ದು ಇನ್ಫಾರ್ಮೇಷನ್ ಸಿಗುತ್ತೆ. ಟೋಟಲ್ ಅಸೆಟ್ಸ್, ಕಂಪನಿಯ ಟೋಟಲ್ ಆಸ್ತಿಯಲ್ಲಿ ಲಯಬಿಲಿಟೀಸನ್ನು ಮೈನಸ್ ಮಾಡಿದ್ರೆ ಕಂಪನಿ ಎಷ್ಟು ನೆಟ್ ವರ್ತ್ ಇದೆ ಅನ್ನೋದು ನಮಗೆ ಇಮಿಡಿಯೇಟ್ ಆನ್ ಅ ಗ್ಲಾಮ್ಸಲ್ಲಿ ಅರ್ಥ ಆಗುತ್ತೆ, ಪೀರಿಯಡ್ ವೈಸ್. ಸೊ ಈಗ ಲಾಸ್ಟ್ ಇಯರ್ ಇರ್ಬೋದು, ಅದರ ಲಾಸ್ಟ್ ಇಯರ್ ಇರ್ಬೋದು. ಸೊ ಈ ಥರ ಪರ್ಟಿಕ್ಯುಲರ್ ಪೀರಿಯಡ್ ವೈಸ್ ನಮಗೆ ಆ ಒಂದು ಕಂಪನಿಯಲ್ಲಿ ಇರ್ತಕ್ಕಂತಹ ಆಸ್ತಿಗಳು ಮತ್ತು ಹೊರೆಗಳು ಅಥವಾ ಏನು ಲಯಬಿಲಿಟೀಸ್ ಅಂತ ಕರಿತೀವಿ ಅದ್ರ ಬಗ್ಗೆ ನಮಗೆ ಇಮಿಡಿಯೇಟ್ ಇನ್ಫಾರ್ಮೇಷನ್ಸ್ ಬ್ಯಾಲೆನ್ಸ್ ಶೀಟ್ ನೋಡೋದ್ರಿಂದ ಅರ್ಥ ಆಗುತ್ತೆ. ಸೊ ಹೇಗೆ ಬ್ಯಾಲೆನ್ಸ್ ಶೀಟ್ ನೋಡೋದ್ರಿಂದ ನಾವು ಆ್ಯಸ್ ಅ ಕಾಮನ್ ಮ್ಯಾನ್, ಆ್ಯಸ್ ಅ ಕಾಮನ್ ಇನ್ವೆಸ್ಟರ್, ನಾವು ಯಾವ ರೀತಿ ಬೆನಿಫಿಟ್ನ ತೊಗೊಳ್ಬೋದು ಅಥವಾ ಯಾವ ಥರ ಹೇಳ್ಬೋದು ಒಂದು ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದೆಯಾ ಇಲ್ವಾ, ಅಥವಾ ಒಂದು ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಇಲ್ವಾ ಅಂತ ಹೇಗೆ ಹೇಳೋದು, ಅದಕ್ಕೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸು ನಾವು ನೋಡಬೇಕಾಗುತ್ತೆ ಇದರಲ್ಲಿ. ನಾನು ಅದನ್ನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದೇನಪ್ಪ ಅಂತ ಅಂದರೆ, ನಾನೀಗ ಆಲ್ರೆಡಿ ಹೇಳಿದೆ ನಿಮಗೆ, ನೆಟ್ವರ್ತ್ ಅಂದರೆ ಕಂಪನಿಯ ಅಸೆಟ್ ಏನಿದೆಯೋ ಅದರಲ್ಲಿ ಟೋಟಲ್ ಲಯಬಿಲಿಟೀಸ್, ಕಂಪನಿ ಹೊರೆಗಳೆಲ್ಲ ಏನಿದೆಯೋ ಅದನ್ನು ಕಳೀತಾರೆ. ಅದನ್ನು ಕಳೆದ್ಬಿಟ್ಟು ಫೈನಲಾಗಿ ಉಳಿಯುವಂತಹ ಮೊತ್ತ ಏನಿದೆಯೋ ಅದನ್ನು ನಾವು ನೆಟ್ವರ್ತ್ ಅಂತ ಕರಿತೀವಿ. ಸೊ ಈ ನೆಟ್ವರ್ತ್ ಏನಿದೆಯೋ, ಕಂಪನಿಯ ನೆಟ್ವರ್ತ್ ಏನಿದೆಯೋ ಅದು ಇಯರ್ ಆನ್ ಇಯರ್ ಗ್ರೋತಲ್ಲಿ ಇರಬೇಕು. ಈಗ ನೀವು ಲಾಸ್ಟ್ ಇಯರ್ ನೋಡಿದ್ರಪ್ಪ, 5 ವರ್ಷ 10 ವರ್ಷದ ಡೇಟಾ ನೋಡಿದ್ರೆ, ನೋಡಿದಾಗ ಏನಾಗುತ್ತೆ, ಇಯರ್ ಆನ್ ಇಯರ್ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಇರಬೇಕು. ಆವಾಗ ಏನು ಅರ್ಥ ಆಗುತ್ತೆ, ಈಗ ಸಿಂಪಲ್ ಇನ್ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕಪ್ಪ ಅಂದರೆ, ಯಾರೋ ಒಬ್ಬ ಮನುಷ್ಯನೇ ಇರಲಿ, ಅವನ ಆಸ್ತಿಗಳು ಬೆಳೀತಾ ಇದೆ ದಿನೇ ದಿನೇ ಅಂತ ಅಂದರೆ ಅದರ ಅರ್ಥ ಏನು, ಅವನು ಅದ್ರ ಜೋಡಿ ಬೆಳೀತಾ ಇದ್ದಾನೆ ಅಂತ ಅರ್ಥ. ಸಿಮಿಲರ್ಲಿ ಕಂಪನಿಗಳನ್ನು ಅಷ್ಟೇ ಕೂಡ. ಸೊ ಅವರ ನೆಟ್ ಅಸೆಟ್ ಏನಿದೆಯೋ, ಅವರ ಟೋಟಲ್ ವರ್ತ್ ಏನಿದೆಯೋ ಅದು ಇಯರ್ ಆನ್ ಇಯರ್ ಪಿರಿಯಡ್ ಬೈ ಪಿರಿಯಡ್ ಬೆಳೀತಾ ಇದೆ, ಟೈಮ್ ಟು ಟೈಮ್ ಬೆಳೀತಾ ಇದೆ ಅಂತ ಅಂದರೆ ಕಂಪನಿ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ಒಂದು ಕಡೆಗೆ ಹೇಳಬೇಕು ಅಂದರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಇನ್ ಟರ್ಮ್ಸ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಾವು ನೋಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟಲ್ಲಿ ಡೆಬ್ಟ್ ಟು ಇಕ್ವಿಟಿ ಅಂತ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಪನಿ ಸಾಲ ಇದೆ, ಈಗ ಸಾಲ ಅವರು ತೊಗೊಂಡಿದ್ದಾರೆ, ಕಂಪನಿ ಮ್ಯಾನೇಜ್ ಮಾಡಲಿಕ್ಕೆ ಸಾಲ ಎಲ್ಲ ತೊಗೊಂಡಿದ್ದಾರೆ, ಸರಿ. ಬಟ್ ಆ ಸಾಲ ಮ್ಯಾನೇಜಬಲ್ ಇದೆಯಾ, ಅದನ್ನು ಲಾಂಗ್ ಟರ್ಮಲ್ಲಿ ಅವರು ಸಸ್ಟೈನೇಬಲ್ ಆಗಿ ಅವ್ರ ಬಿಸ್ನೆಸ್ ರನ್ ಮಾಡಿಕೊಂಡು ಸಕ್ಸಸ್ಫುಲಿ ಮ್ಯಾನೇಜ್ ಮಾಡೋ ರೀತಿಯಲ್ಲಿ ಇದೆಯಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದಾಗಿದ್ರೆ, ಲಯಬಿಲಿಟೀಸ್ ವೈಸ್, ಸಾಲಗಳ ವೈಸ್ ನಾನು ಹೇಳ್ತಾ ಇರೋದು. ಸೊ ಅದನ್ನು ನಾವು ನೋಡ್ಬೇಕಂತಂದರೆ ಈ ಡೆಬ್ ಟು ಇಕ್ವಿಟಿ ರೇಷಿಯೋ ನಮಗೆ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಆ್ಯಪಲ್ಲಿ ನೋಡ್ಬೋದು. ಸೊ ನೀವು ಲಾಸ್ಟಲ್ಲಿ ಹೋದರೆ ಬ್ಯಾಲೆನ್ಸ್ ಶೀಟಲ್ಲಿ ನಿಮ್ಗೆ ಕಾಣಿಸುತ್ತೆ ಡೆಬ್ ಟು ಇಕ್ವಿಟಿ ರೇಷಿಯೋ. ಸೊ ಈ ಡೆಬ್ ಟು ಇಕ್ವಿಟಿ ರೇಷಿಯೋ ಅಂತ ಅಂದರೆ ಸಿಂಪಲಾಗಿ ಹೇಳಬೇಕಪ್ಪ ಅಂತಂದರೆ, ಈಗ ಟೋಟಲ್ ಹೆಸರು ಹೇಳೋ ಪ್ರಕಾರನೇ ಟೋಟಲ್ ಡೆಬ್ಟ್ ಅಂದರೆ ಸಾಲ ಡಿವೈಡೆಡ್ ಬೈ ಇಕ್ವಿಟಿ, ಇಕ್ವಿಟಿ ಅಂತಂದರೆ ಆಸ್ತಿಗಳು. ಸೊ ಇಲ್ಲಿ ಸಿಂಪಲಾಗಿ ಹೇಳಬೇಕಂದ್ರೆ ಸಾಲ ಡಿವೈಡೆಡ್ ಬೈ ಆಸ್ತಿ. ಸೊ ಇದು ಈ ನಂಬರ್ ಕಡಿಮೆ ಇದ್ದಷ್ಟು ಒಳ್ಳೆಯದು, ಯಾಕೆ ಅಂದರೆ ಕಡಿಮೆ ಸಾಲ ಇದೆ ಅಂತ ಕಂಪನಿಯಲ್ಲಿ ಇಂಡಿಕೇಟ್ ಮಾಡುತ್ತೆ. ಸೊ ಜನರಲಿ ಈ ಒಂದು ನಂಬರ್, ಈ ಪರ್ಟಿಕ್ಯುಲರ್ ಡೆಬ್ ಟು ಇಕ್ವಿಟಿ ಏನಿದೆಯೋ ಈ ನಂಬರು ಒಂದಕ್ಕಿಂತ ಕಡಿಮೆ ಇದ್ದರೆ ಬಹಳ ಒಳ್ಳೆಯದು. ಸೊ ಸಾಲ ಇದೆ ಬಟ್ ಮ್ಯಾನೇಜಬಲ್ ರೀತಿಯಲ್ಲಿದೆ ಅಂತ ನಾವು ಅಂದ್ಕೋಬೋದು. ಇದು ಬಹಳ ಮುಖ್ಯವಾಗಿರುತ್ತೆ, ಡೆಬ್ ಟು ಇಕ್ವಿಟಿ ರೇಷಿಯೋ ಒಂದಕ್ಕಿಂತ
ಕಡಿಮೆ ಇದ್ರೆ ಅದು ಒಳ್ಳೆಯ ಇಂಡಿಕೇಶನ್ ತೋರಿಸುತ್ತೆ ಆ ಕಂಪನಿ ಬಗ್ಗೆ. ಸೊ ನೆಕ್ಸ್ಟ್ ಮೂರನೇದು ಇನ್ಫಾರ್ಮೇಶನ್ ಏನಪ್ಪ ನಾವು ನೋಡಬೇಕಾಗಿರೋದು ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ಸ್ ಅಂತ ಕೈ ನಾನು ಹೇಳಿದ್ನೋ ಆಲ್ರೆಡಿ. ಸೊ ಶಾರ್ಟ್ ಟರ್ಮ್ ಇನ್ವೆಂಟ್ರೀಸ್ ಈ ಥರ ಅವ್ರು ಏನೇನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೋ ಕರೆಂಟ್ ಅಸೆಟ್ಸ್ಗಳು ಕರೆಂಟ್ ಲಯಬಿಲಿಟೀಸ್ಗಿನ್ನ ಶಾರ್ಟ್ ಟರ್ಮ್ ಸಾಲಗಳೇನಿದೆಯೋ ಅದಕ್ಕಿನ್ನ ಜಾಸ್ತಿ ಇರಬೇಕು. ಸಾಲ ಜಾಸ್ತಿ ಇರಬಾರ್ದು, ಆಸ್ತಿಗಳು ಜಾಸ್ತಿ ಇರಬೇಕು ಕಂಪನಿಯಲ್ಲಿ. ಇದು ಮೂರನೇ ಇನ್ಫಾರ್ಮೇಶನ್ ನಾವು ಬ್ಯಾಲೆನ್ಸ್ ಶೀಟಲ್ಲಿ ನೋಡಬೇಕಾಗಿರುವಂಥದ್ದು. ಸೊ ಈ ಮೂರು ಇನ್ಫಾರ್ಮೇಷನ್ಸ್ಗಳು ಚೆನ್ನಾಗಿ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಏನರ್ಥ, ಆ ಕಂಪನಿ ಫಂಡಮೆಂಟಲಿ ಇನ್ ಟರ್ಮ್ಸ್ ಆಫ್ ಬ್ಯಾಲೆನ್ಸ್ ಶೀಟ್, ಸೊ ಅಸೆಟ್ ಆ್ಯಂಡ್ ಲಯಬಿಲಿಟೀಸ್ ವೈಸ್ ಕಂಪನಿ ಪರ್ಫಾರ್ಮೆನ್ಸಲ್ಲಿ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ಬೋದು. ಇದು ಬ್ಯಾಲೆನ್ಸ್ ಶೀಟ್. ಆದರೆ ನೆಕ್ಸ್ಟ್ ನಾವು ನೋಡಬೇಕಾಗಿರುವಂಥದ್ದು ಪಿ ಎನ್ ಎಲ್ ರಿಪೋರ್ಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಈ ಒಂದು ಸ್ಟೇಟ್ಮೆಂಟ್ ನೋಡೋದ್ರಿಂದ ಹೆಸರೇ ಹೇಳುತ್ತೆ ನಮಗೆ, ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪಿ ಎನ್ ಎಲ್ ರಿಪೋರ್ಟ್ ಅಂತ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ರಿಪೋರ್ಟ್ ಅಂದರೆ ಕಂಪನಿ ಎಷ್ಟು ಲಾಭ ಮಾಡ್ತಾ ಇದೆ ಅನ್ನೋದನ್ನು ಈ ಒಂದು ರಿಪೋರ್ಟ್ ನಮಗೆ ತಿಳಿಸ್ಕೊಡುತ್ತೆ. ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಇಯರ್ ತೊಗೊಂಡಪ್ಪ, ನಾನು 2019 2020 ಅಂತ ತೊಗೊಂಡೆ ಅಂದರೆ ಆ ಪರ್ಟಿಕ್ಯುಲರ್ ಇಯರಲ್ಲಿ ಆ ಕಂಪನಿ ಎಷ್ಟು ಲಾಭ ಗಳಿಸಿದೆ, ಎಷ್ಟು ನಷ್ಟ ಮಾಡಿಕೊಂಡಿದೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ಇಮಿಡಿಯೇಟಾಗಿ ನಮಗೆ ತಿಳಿಸ್ಕೊಡುವಂಥ ರಿಪೋರ್ಟ್ನ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಅಥವಾ ಪಿ ಎನ್ ಎಲ್ ರಿಪೋರ್ಟ್ ಅಂತ ಕರೀತಾರೆ. ಇದನ್ನು ನೀವು ಗ್ರೋ ಆ್ಯಪಲ್ನ ಚೆಕ್ ಮಾಡ್ಬೋದು. ಸೊ ಪಕ್ಕದಲ್ಲೇ ಕಾಣಿಸುತ್ತೆ ನಿಮಗೆ ಪಿ ಎನ್ ಎಲ್ ರಿಪೋರ್ಟ್ ಅಂತ. ನೀವು ಅದನ್ನು ನೋಡೋದ್ರ ಮೂಲಕ ಕಂಪನಿಯಲ್ಲಿ ಎಷ್ಟೆಷ್ಟು ಲಾಭ ಗಳಿಸಿದೆ ಕಂಪನಿ ಆ ಪರ್ಟಿಕ್ಯುಲರ್ ಪೀರಿಯಡ್ಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಚೆಕ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಏನೇನೆಲ್ಲ ಇನ್ಫಾರ್ಮೇಷನ್ಸ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಫಸ್ಟ್ ನಮ್ಗೆ ಅರ್ಥ ಆಗಬೇಕಾಗಿರೋದು ರೆವಿನ್ಯೂ ಅಂತ. ಸೊ ಈಗ ರೆವಿನ್ಯೂ ಅಂದ್ರೆ ಏನು, ಫಸ್ಟ್ ಲೆವೆಲ್ ಆಫ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಏನಪ್ಪ ಅಂದರೆ ಈಗ ಅವರು ಸೇಲ್ಸ್ ಮಾಡ್ತಾರೆ, ಈಗ ಯಾವುದೇ ಒಂದು ಕಂಪನಿಗಳು ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಇರುತ್ತೆ. ಸೊ ಅದ್ರ ಪ್ರಕಾರ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ ಅಥವಾ ಸರ್ವಿಸಸ್ಗೆ ದುಡ್ಡು ಬಂದಿರುತ್ತೆ. ಸೊ ಆ ಫಸ್ಟ್ ಲೆವೆಲ್ ಆಫ್ ದುಡ್ಡು ಅವ್ರ ಕಡೆಯಿಂದ ಏನು ಬರುತ್ತೋ ಕಂಪನಿ ಏನು ಬರುತ್ತೋ ಆ ದುಡ್ಡಿಗೆ ರೆವಿನ್ಯೂ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿರುತ್ತೆ. ಒಂದ್ಸತಿ ರೆವಿನ್ಯೂ ಬಂದಮೇಲೆ ಅದರಲ್ಲಿ ಸುಮಾರು ಡಿಡಕ್ಷನ್ಸ್ಗಳಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಡಿಡಕ್ಷನ್ ಏನಪ್ಪ ಅಂತಂದರೆ ಆಪರೇಷನ್ಸ್ ರಿಲೇಟೆಡ್ ಕಾಸ್ಟ್ಗಳನ್ನ ಫಸ್ಟ್ ಲೆವೆಲಲ್ಲಿ ಡಿಡಕ್ಷನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಉಳ್ಕೊಳ್ಳೋಂಥದ್ದು ಏನಪ್ಪ ಅಂದರೆ ಗ್ರಾಸ್ ಪ್ರಾಫಿಟ್ ಅಥವಾ ಪ್ರೊಡಕ್ಷನ್ ಪ್ರಾಫಿಟಬಿಲಿಟಿ ಅಂತಲೂ ಕರೀತಾರೆ ಅದನ್ನು. ಸೊ ಏನಪ್ಪ ಅಂದರೆ ಈಗ ಸಿಂಪಲ್ ರೆವಿನ್ಯೂ ಬಂತು, ರೆವಿನ್ಯೂವಲ್ಲಿ ಪ್ರೊಡಕ್ಷನ್ ರಿಲೇಟೆಡ್ ಏನೇನೆಲ್ಲ ಕಾಸ್ಟ್ ಇನ್ಕರ್ ಆಗುತ್ತೋ ಅಂಥದನ್ನು ಮೈನಸ್ ಮಾಡಿಬಿಟ್ಟು ಗ್ರಾಸ್ ಪ್ರಾಫಿಟ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಲೆವೆಲ್ ಆಫ್ ಡಿಡಕ್ಷನ್ಸ್ ಏನಪ್ಪ ಅಂತಂದರೆ ಈಗ ಡಿಪ್ರಿಷಿಯೇಷನ್ ಆಗ್ಬೋದು. ಈಗ ಅವ್ರ ಹತ್ರ ಇರುವಂತಹ ಅಸೆಟ್ಸ್ಗಳದ್ದು ಡಿಪ್ರಿಷಿಯೇಷನ್ ಆಗ್ತಾ ಇರುತ್ತೆ. ಈಗ ಮಷಿನರಿ ಅವೆಲ್ಲ ತಗೊಂಡ್ರೆ ಅದರದ್ದು ಡಿಪ್ರಿಷಿಯೇಷನ್ ಆಗುತ್ತೆ, ಅದನ್ನು ಕೂಡ ಇದರಲ್ಲಿ ಡಿಡಕ್ಷನ್ ಮಾಡಬೇಕಾಗುತ್ತೆ ಅವರು ಅದದ್ದು. ಮತ್ತು ಈ ಎಂಪ್ಲಾಯೀಸ್ಗಳಿಗೆ ಕಾಸ್ಟ್, ಸೊ ಈ ಥರದೆಲ್ಲ ಕಾಸ್ಟ್ ಇನ್ಕರ್ ಆಗೋದನ್ನು ಮೈನಸ್ ಮಾಡಿ ಫೈನಲ್ ಆಗಿ ಉಳ್ಕೊಳ್ಳೋಂಥ ಪ್ರಾಫಿಟ್, ಇಲ್ಲಿ ಸೆಕೆಂಡ್ ಲೆವೆಲ್ ಆಫ್ ಪ್ರಾಫಿಟ್ ಏನಿದೆಯೋ ಅದು ಆಪರೇಟಿಂಗ್ ಪ್ರಾಫಿಟ್ ಅಂತ ಕರೀತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ರೆವಿನ್ಯೂ ಬಂತು, ಗ್ರಾಸ್ ಪ್ರಾಫಿಟ್ ಉಳ್ಕೊಳ್ತು, ಅದರಲ್ಲಿ ಮತ್ತೆ ಡಿಡಕ್ಷನ್ಸ್ನ ಮೈನಸ್ ಮಾಡಿ ಫೈನಲ್ ಆಗಿ ಆಪರೇಟಿಂಗ್ ಪ್ರಾಫಿಟ್ ಬಂತು. ಈ ಆಪರೇಟಿಂಗ್ ಪ್ರಾಫಿಟಲ್ಲಿ ಮತ್ತೆ ಫಿನಾನ್ಷಿಯಲ್ ಎಕ್ಸ್ಪೆನ್ಸಸ್, ಏನಾದ್ರು ಫಿನಾನ್ಷಿಯಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಗಳಿರೋದನ್ನ, ಹಾಗೇನೆ ಏನಾದ್ರು ಒನ್ ಟೈಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಗಿರೋವಂಥದ್ದು, ಸೊ ಈ ಥರ ಇರೋದನ್ನು ಇನ್ಕ್ಲೂಡ್ ಅಥವಾ ಆ್ಯಡ್ ಮಂಡ್ ಇನ್ಕ್ಲೂಡ್ ಮಾಡಿ ಫೈನಲ್ ಆಗಿ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಸೊ ಟ್ಯಾಕ್ಸಬಲ್ ಇನ್ಕಮ್ ಅಂದ್ರೇನು, ಟ್ಯಾಕ್ಸ್ ಕಟ್ಟಬೇಕು ಇನ್ನು ಆ ಇನ್ಕಮ್ಗೆ. ಸೊ ಆ ಥರ ಇನ್ಕಮ್ ಉಳ್ಕೊಳ್ಳೋದಕ್ಕೆ ಟ್ಯಾಕ್ಸಬಲ್ ಇನ್ಕಮ್ ಅಂತ ಹೇಳ್ತಾರೆ. ಸೊ ಈ ಟ್ಯಾಕ್ಸಬಲ್ ಇನ್ಕಮಲ್ಲಿ ಟ್ಯಾಕ್ಸ್ ಹೋಗಿ ಆದಮೇಲೆ ಫೈನಲ್ ಆಗಿ ಉಳ್ಕೊಳ್ಳುವಂತಹ ಒಂದು ಮೊತ್ತ ಏನಿದೆಯೋ ಅದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಈ ನಂಬರ್ ಬಹಳ ಮುಖ್ಯವಾಗಿರುತ್ತೆ ಯಾವುದೇ ಒಂದು ಕಂಪನಿಯಲ್ಲಿ. ಯಾಕೆ ಅಂತ ಅಂದರೆ ಫೈನಲ್ ಆಗಿ ಇಷ್ಟೆಲ್ಲ ಡಿಡಕ್ಷನ್ ಆಗಿ ಎಡಿಷನ್ಸ್ ಆಗಿ ಇಷ್ಟೆಲ್ಲ ಆದಮೇಲೆ ಫೈನಲ್ ಆಗಿ ನಮ್ಗೆ ನೋಡಬೇಕಾಗಿರುವಂಥದ್ದು, ಫೈನಲ್ ಆಗಿ ಮುಖ್ಯವಾಗಿ ಬೇಕಾಗಿರುವಂತಹ ನಂಬರೇ ನೆಟ್ ಪ್ರಾಫಿಟ್. ಇದೇ ಕಂಪನಿಯ ಪರ್ಫಾರ್ಮೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಿದ್ರೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವೇನು ನೋಡಬೇಕು, ಈಗ ಇಷ್ಟೊತ್ತು ನಾವು ಅರ್ಥ ಮಾಡ್ಕೊಂಡ್ವಿ ಬ್ಯಾಲೆನ್ಸ್ ಶೀಟಲ್ಲಿ ಏನೆಲ್ಲ ನೋಡಬೇಕು ಅಂತ, ಅದೇ ರೀತಿ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವೇನೆಲ್ಲ ನೋಡಬೇಕಪ್ಪ ಹಾಗಿದ್ರೆ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ನೋಡಬೇಕಾಗಿರೋದು ಫಸ್ಟ್ ಲೆವೆಲ್ ಆಫ್ ಇನ್ಕಮ್, ರೆವಿನ್ಯೂ ಏನಿದೆಯೋ, ರೆವಿನ್ಯೂ ಬಂದು ಗ್ರೋತ್ ಆಗ್ತಾ ಇರಬೇಕು. ಇನ್ ಸಿಂಪಲ್ ಟರ್ಮ್ಸಲ್ಲಿ ರೆವಿನ್ಯೂ ಗ್ರೋತ್ ಏನಿದೆಯೋ, ಇಯರ್ ಆನ್ ಇಯರ್ ಗ್ರೋತ್ ನಮ್ಮ ಜಿ ಡಿ ಪಿ ಅಂತ ಹೇಳ್ತೀವೋ, ಜಿ ಡಿ ಪಿಕ್ಕಿನ್ನ ಜಾಸ್ತಿ ಇರಬೇಕು. ಸೊ ಅದು ಒಳ್ಳೆ ಇಂಡಿಕೇಶನ್ ಕೊಡುತ್ತೆ ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ವೈಸ್ ಕ್ವಾರ್ಟರ್ ಬೆಳೀತಾ ಇದೆ ಅಂತ ಅಂದರೆ ಆಬ್ವಿಯಸ್ಲಿ ಕಂಪನಿ ಚೆನ್ನಾಗಿ ಸೇಲ್ಸ್ ಮಾಡ್ತಾ ಇದೆ, ಅವ್ರ ಪ್ರೊಡಕ್ಷನ್ ಸರ್ವಿಸ್ ಏನಿದೆ ಅದು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಅಂತ ನಾವು ಅರ್ಥ ಆಗುತ್ತೆ. ಈ ಒಂದು ರೇಟ್, ಈ ಒಂದು ಗ್ರೋತ್ ರೇಟ್ ಏನಿದೆಯೋ, ರೆವಿನ್ಯೂ ಗ್ರೋತ್ ರೇಟು ಜಿ ಡಿ ಪಿಕ್ಕಿನ್ನ ಜಾಸ್ತಿ ಇರಬೇಕು. ಸೊ ಎರಡನೇದೇನಪ್ಪ ಅಂತ ಅಂದರೆ ನೆಟ್ ಪ್ರಾಫಿಟ್. ಸೊ ಫೈನಲ್ ನೆಟ್ ಪ್ರಾಫಿಟ್ ನಾನು ಹೇಳದೆ ಆಗಲೇ ಬಹಳ ಮುಖ್ಯವಾಗಿರುತ್ತೆ ಅಂತ, ಆ ಒಂದು ಪರ್ಟಿಕ್ಯುಲರ್ ನಂಬರು ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇರಬೇಕು. ಈಗ ನಾನು ಹಿಂಗೆ ಸಿಂಪಲಾಗಿ ಹೇಳ್ತೀನಪ್ಪ, ಈಗ ಯಾವುದೋ ಒಂದು ಕಂಪನಿ ನೆಟ್ ಪ್ರಾಫಿಟ್ ಅವ್ರದ್ದು ಇಯರ್ ಆನ್ ಇಯರ್ ಕಡಿಮೆ ಆಗ್ತಾ ಇದೆ, ಇಯರ್ ಆನ್ ಇಯರ್ ಅದು ಕಡಿಮೆ ಹಾಕೊಂಡು ಬರ್ತಾ ಇದೆ ಅಂತಂದರೆ ನೀವು ಇನ್ವೆಸ್ಟ್ ಮಾಡ್ತೀರಾ ಆ ಥರ ಕಂಪನಿಯಲ್ಲಿ? ಆಬ್ವಿಯಸ್ಲಿ ಇಲ್ಲ. ಯಾಕೆ ಅಂತಂದರೆ ಈ ಕಂಪನಿ ಬೆಳೀತಾ ಇದೆ, ಇನ್ ಟರ್ಮ್ಸ್ ಆಫ್ ನೆಟ್ ಪ್ರಾಫಿಟ್ ಏನಿದೆಯೋ ಅದು ಬೆಳೀತಾ ಇದೆ ಅಂತಂದ್ರೆ ಅದರಿಂದನೇ ತಾನೇ ನನಗೆ ಆ್ಯಸ್ ಅ ಕಾಮನ್ ಇನ್ವೆಸ್ಟರ್ ಆಗಿರ್ಬೋದು ಆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಅದರಿಂದ ನನಗೆ ಲಾಭ ಬರೋದು. ಸೊ ಹಾಗಾಗಿ ನೆಟ್ ಪ್ರಾಫಿಟ್
ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ವೈಸ್ ಕ್ವಾರ್ಟರ್ ನೋಡಿದಾಗ ರೈಸಿಂಗ್ ಟ್ರೆಂಡಲ್ಲಿ ಇರಬೇಕು. ಸಡನ್ ಆಗಿ ಹಿಂಗೆ ಬಿದೋಗೋದು ಅಥವಾ ಕಂಟಿನ್ಯೂಸ್ ಆಗಿ ಕಡಿಮೆ ಆಗ್ತಾ ಇರೋದು ನೆಟ್ ಪ್ರಾಫಿಟಲ್ಲಿ ಆ ರೀತಿಯಾಗಿ ಆಗಿರಬಾರ್ದು. ಸೊ ಹಾಗಾಗಿ ನಾವಿಲ್ಲಿ ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗಿರೋದು ನೆಟ್ ಪ್ರಾಫಿಟ್ ಗ್ರೋತ್ ಯಾವ ಥರ ಇದೆ ಕಂಪನಿಯಲ್ಲಿ. ಸೊ ಅದು ರೈಸಿಂಗ್ ಟ್ರೆಂಡಲ್ಲಿ ಇರಬೇಕು, ಇದು ಎರಡನೇ ಪಾಯಿಂಟ್ ಆಗುತ್ತೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ. ಸೊ ನೆಕ್ಸ್ಟ್ ಇದೇ ರೀತಿಯಲ್ಲಿ ಆಪರೇಟಿಂಗ್ ಪ್ರಾಫಿಟ್ ಅಂತ ಹೇಳಿದೆ ನಾನು, ಅದು ಕೂಡ ರೈಸಿಂಗ್ ಟ್ರೆಂಡಲ್ಲಿ ಇರಬೇಕು. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ವೈಸ್ ಕ್ವಾರ್ಟರ್ ಆಪರೇಟಿಂಗ್ ಪ್ರಾಫಿಟ್ ಕೂಡ ಬೆಳೀತಾ ಇರಬೇಕು. ಬಹಳ ಮುಖ್ಯವಾಗಿರುವಂಥ ಈ ಪಾಯಿಂಟ್ಗಳು, ಫಸ್ಟು ರೆವಿನ್ಯೂ ಗ್ರೋತು ಅದು ಜಿ ಡಿ ಪಿಕಿನ ಜಾಸ್ತಿ ಇರಬೇಕು, ಸೆಕೆಂಡು ನೆಟ್ ಪ್ರಾಫಿಟ್ ಏನಿದೆ ಅದು ರೈಸಿಂಗ್ ಟ್ರೆಂಡಲ್ಲಿ ಇರಬೇಕು, ಬೆಳೀತಾ ಇರಬೇಕು ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ವೈಸ್ ಕ್ವಾರ್ಟರ್. ನೆಕ್ಸ್ಟ್ ಆಪರೇಟಿಂಗ್ ಪ್ರಾಫಿಟ್ ಕೂಡ ರೈಸಿಂಗ್ ಟ್ರೆಂಡಲ್ಲಿ ಇರಬೇಕು, ಬೆಳೀತಾ ಇರಬೇಕು ಕಂಟಿನ್ಯೂಸ್ ಆಗಿ. ಸೊ ಇದು ನಾವು ಮೂರನೇ ಪಾಯಿಂಟ್ ಆಗಿರುತ್ತೆ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡಬೇಕಾಗಿರೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಅಂತ ಕರೀತಾರೆ, ಇದು ಕೂಡ ಬಹಳ ಮುಖ್ಯವಾಗಿರುತ್ತೆ. ಈ ಇಂಟ್ರೆಸ್ಟ್ ಕವರೇಜ್ ರೇಷಿಯೋನ ನೀವು ಪಿ ಎನ್ ಎಲ್ ರಿಪೋರ್ಟಲ್ಲಿ ಚೆಕ್ ಮಾಡಬಹುದು. ಸೊ ಈ ಒಂದು ಇಂಟ್ರೆಸ್ಟ್ ಕವರೇಜ್ ರೇಷಿಯೋನ ಆಪರೇಟಿಂಗ್ ಪ್ರಾಫಿಟ್ನ ಡಿವೈಡ್ ಮಾಡೋದ್ರ ಮೂಲಕ, ಇಂಟ್ರೆಸ್ಟ್ ರೇಟ್ಸ್ಗಳೇನಿದೆ ಪ್ರೆಸೆಂಟ್ ಇಂಟ್ರೆಸ್ಟ್ ರೇಟ್ಸು ಅದನ್ನು ಅದರಿಂದ ಡಿವೈಡ್ ಮಾಡೋದ್ರ ಮೂಲಕ ಈ ಒಂದು ನಂಬರ್ ಸಿಗುತ್ತೆ. ಇದು ಎರಡಕ್ಕಿಂತ ಜಾಸ್ತಿ ಇರಬೇಕು, ಟೂ. ಸೊ ನೆಕ್ಸ್ಟ್ ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಈಗ ಕಂಪನಿ ಪ್ರಾಫಿಟ್ ಇರಲಿ ಲಾಸ್ ಇರಲಿ ತುಂಬಾ ಸಡನ್ ಆಗಿ ಫ್ಲಕ್ಚುಯೇಷನ್ಸ್ ಆಗೋದು, ವೇರಿಯೇಷನ್ಸ್ಗಳಾಗೋದು. ಇವತ್ತು ಈಗ ಲಾಸ್ಟ್ 30,000 ಕೋಟಿ ಬಿಸ್ನೆಸ್ ಮಾಡಿಬಿಟ್ಟು 30,000 ಕೋಟಿ ಲಾಭ ಮಾಡಿಬಿಟ್ಟು ಈ ವರ್ಷ ಸಡನ್ ಆಗಿ 5,000 ಕೋಟಿಗೆ ಬರೋದು. ಸೊ ಈ ಥರ ವೇರಿಯೇಷನ್ಸ್ಗಳು, ಯಾವುದೇ ಥರ ವೇರಿಯೇಷನ್ಸ್ಗಳು ನಮ್ಮ ಪಿ ಎನ್ ಎಲ್ ರಿಪೋರ್ಟಲ್ಲಿ ಕಾಣಬಾರ್ದು. ಇದು ಬಹಳ ಮುಖ್ಯವಾಗಿರುತ್ತೆ, ಯಾಕಂದರೆ ಆ ಥರ ಇದ್ದಾಗ ಏನಾಗುತ್ತೆ, ಒಂದು ಕಂಪ್ನಿ ಸಸ್ಟೈನಬಲ್ ಇಲ್ಲ ಅವರ ಪರ್ಫಾರ್ಮೆನ್ಸಲ್ಲಿ, ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅವರು ಸಸ್ಟೈನಬಲ್ ಇಲ್ಲ ಪ್ರಾಫಿಟಲ್ಲಿ ಅಂತ ಹೇಳ್ಬೋದು ನಾವು. ಈಗ ಸಡನ್ ಆಗಿ ಫ್ಲಕ್ಚುಯೇಷನ್ಸ್ ಆಗೋದು, ಲಾಸ್ಟ್ ಇಯರ್ ಅಷ್ಟಿದ್ದು ಒಂದೇ ಸತಿಗೆ ಡ್ರಾಪ್ ಆಗೋದು, ಅಥವಾ ಸಡನ್ ಆಗಿ ಲಾಸಸ್ ಸಡನ್ ಆಗಿ ಇನ್ಕ್ರೀಸ್ ಆಗೋದು ಕಂಪನಿಯಲ್ಲಿ, ಸೊ ಇದು ಕಂಪನಿಯ ಪರ್ಫಾರ್ಮೆನ್ಸ್ ಒಂದು ಕಡೆಗೆ ವೀಕ್ ಆಗ್ತಿದೆ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಈ ಓವರ್ಆಲ್ ಏನಿದೆಯೋ ಒಂದು ಪಿ ಎನ್ ಎಲ್ ರಿಪೋರ್ಟಲ್ಲಿ ನಾವು ನೋಡಿದಾಗ ಪ್ರಾಫಿಟ್ಸ್ ಏನಿದೆಯೋ ಕಂಪನಿದು, ರೆವಿನ್ಯೂ ಇರಬಹುದು ಅಥವಾ ನೆಟ್ ಪ್ರಾಫಿಟ್ ಇರ್ಬೋದು, ಆಪರೇಟಿಂಗ್ ಪ್ರಾಫಿಟ್, ಇದೆಲ್ಲ ಕನ್ಸಿಸ್ಟೆಂಟಾಗಿ ರೈಸಿಂಗ್ ಟ್ರೆಂಡಲ್ಲಿರೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಇದು ಇನ್ಕಮ್ ಸ್ಟೇಟ್ಮೆಂಟ್ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯಗಳು. ಸೊ ಇದೆಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ನಾವು ಹೇಳಬಹುದು ಕಂಪನಿ ಇನ್ ಟರ್ಮ್ಸ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್, ಇನ್ ಟರ್ಮ್ಸ್ ಆಫ್ ಪಿ ಎನ್ ಎಲ್ ರಿಪೋರ್ಟ್ ಏನಿದೆಯೋ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಒಂದು ಕಂಪನಿ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಹೆಸರು ಹೇಳೋ ಪ್ರಕಾರನೇ ಏನೇನೆಲ್ಲ ಈ ಮೇನ್ ಈ ರಿಪೋರ್ಟ್ ಏನು ಮಾಡುತ್ತೆ ಅಂತ ಅಂದರೆ ಕಂಪನಿಗೆ ದುಡ್ಡು ಎಲ್ಲೆಲ್ಲಿಂದ ಬರ್ತಾ ಇದೆ, ಕಂಪನಿ ದುಡ್ಡನ್ನ ಎಲ್ಲೆಲ್ಲೆಲ್ಲ ಖರ್ಚು ಮಾಡ್ತಿದೆ ಅನ್ನೋ ಒಂದು ವಿಷಯನ ತಿಳಿಸ್ಕೊಡುತ್ತೆ ಈ ಒಂದು ರಿಪೋರ್ಟು. ಇದು ಬಹಳ ಮುಖ್ಯವಾಗಿರುತ್ತೆ, ಇದು ಮೂರನೇ ರಿಪೋರ್ಟ್ ಆಗಿದೆ ನಾವು ಇವಾಗ ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇರೋದು. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಮೂರು ರೀತಿಯಾಗಿ ಕ್ಯಾಶ್ ಫ್ಲೋದನ್ನು ರೆಕಾರ್ಡ್ ಮಾಡ್ತಾರೆ. ಬೇಸಿಕಲಿ ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಅಂತ ಬರುತ್ತೆ, ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಷನ್ಸ್ ಬರುತ್ತೆ, ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್ ಅಂತ ಬರುತ್ತೆ. ಮೂರಕ್ಕೂ ಅದರದೇ ಆದ ರೀತಿಗಳಿದೆ, ನೋಡೋಣ ಒಂದೊಂದೇ ಒಂದೊಂದೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ನಾವು. ಸೊ ಮೊದಲನೇದಾಗಿ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಷನ್. ಸೊ ಹೆಸರೇ ಹೇಳೋ ಪ್ರಕಾರ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಷನ್. ಸೊ ಆಪರೇಷನ್ಸಿಂದ ಜನರೇಟ್ ಆಗುವಂಥ ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಈ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಮೆನ್ಷನ್ ಮಾಡಲಿಕ್ಕಾಗುತ್ತೆ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬರೋದು ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಅಂತ ಅಂದರೆ ಈಗ ಒಂದು ಕಂಪ್ನಿ ಇನ್ವೆಸ್ಟ್ ಮಾಡುತ್ತೆ ಯಾವುದರಲ್ಲಿ, ಈಗ ಅದಕ್ಕೆ ಬೇಕಾಗಿರುವಂಥ ಮಷಿನರೀಸ್ ಇರ್ಬೋದು ಅಥವಾ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿರೋದಿರ್ಬೋದು ಅಥವಾ ಸೊ ಅವ್ರ ಹತ್ರ ಆಲ್ರೆಡಿ ಇರುವಂಥ ವಸ್ತುಗಳು ಅಥವಾ ಆಸ್ತಿಗಳನ್ನು ಅವ್ರು ಮತ್ತೆ ವಾಪಸ್ ಮಾರ್ಬೋದು. ಸೊ ಈ ಒಂದು ಇದರಲ್ಲಿ ಆಗುವಂಥ ಕ್ಯಾಶ್ ಫ್ಲೋ ಏನಿದೆಯೋ, ವೇರಿಯೇಷನ್ಸ್ಗಳೇನಿದೆಯೋ ಇದನ್ನು ಕ್ಯಾಶ್ ಫ್ಲೋ ಫ್ರಾಮ್ ಇನ್ವೆಸ್ಟಿಂಗ್ ಅನ್ನೋ ಒಂದು ಫೀಲ್ಡಲ್ಲಿ ಮೆನ್ಷನ್ ಮಾಡಲಿಕ್ಕಾಗುತ್ತೆ. ಸೊ ಅದೇ ರೀತಿಯಾಗಿ ಮೂರನೇದು ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್. ಸೊ ಹೆಸರೇ ಹೇಳೋ ಪ್ರಕಾರ ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಸೊ ಫಿನಾನ್ಸಿಂಗ್ ಅಂದರೆ ಏನೇನೆಲ್ಲ ಬರುತ್ತೆ, ಶೇರ್ಸ್ಗಳು ಇಶ್ಯೂ ಮಾಡಿರೋದಿರ್ಬೋದು ಅಥವಾ ರಿಸೀವ್ ಮಾಡ್ಕೊಂಡಿರೋದಿರ್ಬೋದು ಅಥವಾ ಡೆಪ್ಟ್ ಅಥವಾ ಸಾಲಗಳೇನಿದೆಯೋ, ಸಾಲ ಮತ್ತು ಡಿವಿಡೆಂಡ್ ರಿಲೇಟೆಡ್ ಅವರೇನೋ ಡಿವಿಡೆಂಡ್ಸ್ಗಳು ಕೊಟ್ಟಿದ್ರೆ ಈ ಥರ ಇನ್ಫಾರ್ಮೇಷನ್ಸಿಂದ ಜನರೇಟ್ ಆಗುವಂತಹ ಕ್ಯಾಶ್ ಫ್ಲೋ ಏನಿದೆಯೋ ಅದನ್ನು ಕ್ಯಾಶ್ ಫ್ಲೋ ಫ್ರಾಮ್ ಫಿನಾನ್ಸಿಂಗ್ ಅನ್ನೋ ಒಂದು ಫೀಲ್ಡಲ್ಲಿ ಮಾನಿಟರ್ ಮಾಡಲಿಕ್ಕಾಗುತ್ತೆ. ಸೊ ಈ ಮೂರು ರೀತಿಯಲ್ಲಿರುವಂತಹ ಕ್ಯಾಶ್ ಫ್ಲೋನ ಅಡಿಷನ್ ಮಾಡಿದಾಗ, ಸಮ್ಮೇಷನ್ ಮಾಡಿದಾಗ ನಮಗೆ ನೆಟ್ ಕ್ಯಾಶ್ ಫ್ಲೋ ಗೊತ್ತಾಗುತ್ತೆ ಕಂಪನಿಯಲ್ಲಿ ಎಷ್ಟು ಕ್ಯಾಶ್ ಉಳ್ಕೊಂಡಿದೆ, ಕ್ಯಾಶ್ ಎಷ್ಟು ಬ್ಯಾಲೆನ್ಸ್ ಇದೆ, ಸೊ ಎಷ್ಟು ಕ್ಯಾಶ್ ಫ್ಲೋ ಆಗ್ತಾ ಇದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಸೊ ಹಾಗಿದ್ರೆ ಆಸ್ ಅ ಕಾಮನ್ ಇನ್ವೆಸ್ಟರ್ ನಾವು ಏನನ್ನ ಈ ಒಂದು ರಿಪೋರ್ಟಲ್ಲಿ ನೋಡಬಹುದು, ನೋಡೋದ್ರ ಮೂಲಕ ನಾವು ಒಂದು ಕಂಪ್ನಿ ಚೆನ್ನಾಗಿದೆ ಅಂತ ಹೇಳ್ಬೋದಾಗಿದ್ರೆ, ನಾವೀಗ ಬ್ಯಾಲೆನ್ಸ್ ಶೀಟ್ನ ಅರ್ಥ ಮಾಡ್ಕೊಂಡ್ವಿ, ಹಾಗೆ ಪಿ ಎನ್ ಎಲ್ ರಿಪೋರ್ಟಲ್ಲಿ ಏನೇನು ನೋಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಏನು ನೋಡಬೇಕಾಗುತ್ತೆ ನಾವು ಅನ್ನೋದನ್ನು ಇವಾಗ ನೋಡೋಣ. ಮೊದಲನೇದಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನೋಡಬೇಕಾಗಿರೋದು ಏನಪ್ಪ ಅಂದರೆ ಕ್ಯಾಶ್ ಫ್ಲೋ ಫ್ರಾಮ್ ಆಪರೇಷನ್ಸ್ ಫೀಲ್ಡಲ್ಲಿ ನೋಡಿದರೆ ಆ ಒಂದು ಪರ್ಟಿಕ್ಯುಲರ್ ಕ್ಯಾಶ್ ಫ್ಲೋ ಏನಿದೆಯೋ ಅದು ನೆಟ್ ಪ್ರಾಫಿಟ್, ನಾವು ಪಿ ಎನ್ ಎಲ್ ರಿಪೋರ್ಟಲ್ಲಿ ನೆಟ್ ಪ್ರಾಫಿಟ್ ನೋಡಿದ್ವೋ ಅದಕ್ಕಿನ್ನ ಜಾಸ್ತಿ ಇರಬೇಕು, ತೀರಾ ಕಡಿಮೆ ಇರಬಾರ್ದು. ಸೊ ತೀರಾ ಕಡಿಮೆ ಇದೆ ಅಂದರೆ ಏನರ್ಥ, ಕಂಪನಿ ಇನ್ವೆಸ್ಟ್ಮೆಂಟ್ಸ್ ಇನ್ ಇನ್ವೆಂಟ್ರಿ, ಅವ್ರು ಹೋಲ್ಡ್ ಮಾಡಿರೋಂಥ ಇನ್ವೆಂಟ್ರಿಗಳು ಅಥವಾ ಬೇಸಿಕ್ ರಿಸೋರ್ಸಸ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಆಸ್ ಅ ಸೇಲಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಅವ್ರಿಗೆ ಕಷ್ಟ ಆಗುತ್ತೆ, ಲಿಕ್ವಿಡಿಟಿ ಇಶ್ಯೂಸ್ಗಳಾಗುತ್ತೆ ಅಂತ
ನಮ್ಗೆ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಏನಿದೆಯೋ ನೆಟ್ ಪ್ರಾಫಿಟ್ಗಿನ್ನ ತೀರಾ ಕಡಿಮೆ ಇರಬಾರ್ದು, ಸಿಗ್ನಿಫಿಕೆಂಟ್ ಆಗಿ ಕಡಿಮೆ ಇರಬಾರ್ದು ಆ ನಂಬರು. ಸೊ ಅದನ್ನು ನಾವು ಇನ್ಶೂರ್ ಮಾಡಬೇಕಾಗುತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಏನಿದೆಯೋ ಅದು ಕಂಪನಿಯ ಸ್ಟ್ರಾಟಜಿನ, ಸೊ ಅವ್ರ ಗ್ರೋತ್ ರಿಲೇಟೆಡ್ ಸ್ಟ್ರಾಟಜಿನ ರಿಫ್ಲೆಕ್ಟ್ ಮಾಡ್ತಾ ಇರಬೇಕು. ಸೊ ಇದರ ಅರ್ಥ ಏನಪ್ಪ ಅಂತ ಅಂದ್ರೆ, ಈಗ ಸಪೋಸ್ ಕಂಪನಿ 4-5 ವರ್ಷದಿಂದ ಅವರ ಅಮೌಂಟ್ ಅನ್ನ ಅವರು ರಿಯಲ್ ಎಸ್ಟೇಟ್ ಗಳನ್ನ ಪರ್ಚೇಸ್ ಮಾಡೋದ್ರ ಮೂಲಕ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಆಬ್ವಿಯಸ್ಲಿ ಅದರ ಅರ್ಥ ಏನು, ಕಂಪನಿ ಎಕ್ಸ್ಪೋನೆನ್ಷಿಯಲಿ ಬೆಳಿಲಿಕ್ಕೆ, ಸೊ ನೆಕ್ಸ್ಟ್ ಅವರ ಬ್ರಾಂಚ್ ಗಳನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕಿರ್ಬೋದು, ಅದಕ್ಕೋಸ್ಕರ ಅವರು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇರ್ಬೋದು. ಸೊ ಇದು ಒಂದು ಒಳ್ಳೆ ಇಂಡಿಕೇಶನ್ ಆಗುತ್ತೆ, ಕಂಪನಿ ಬೆಳಿಲಿಕ್ಕೋಸ್ಕರ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದೆ ಅಂತ ನಮಗೊಂದು ಐಡಿಯಾ ಸಿಗುತ್ತೆ ಈ ಒಂದು ಸೆಕೆಂಡ್ ಪಾಯಿಂಟ್ ಇಂದ. ಸೊ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಏನಿದೆಯೋ ಅದು ಕಂಪನಿಯ ಪ್ಲಾನಿಂಗ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ಗ್ರೋತ್ ಆಸ್ಪೆಕ್ಟ್ಸ್ ಅದನ್ನ ಇಂಡಿಕೇಟ್ ಮಾಡೋ ತರ ಇರಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾಗಿರುತ್ತೆ, ಬಿಕಾಸ್ ಇದೇ ಇನ್ವೆಸ್ಟರ್ಸ್, ಕಾಮನ್ ಇನ್ವೆಸ್ಟರ್ಸ್ ಏನಿದೆಯೋ ನಾವು ನೀವುಗಳೆಲ್ಲ ಏನಿದೆಯೋ ನಮಗೆ ಸಂಬಂಧಪಡುವಂಥದ್ದು. ಮೇನ್ ಆಗಿ ಏನಪ್ಪ ಅಂದರೆ, ಈಗ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸಿಂದ ಜನರೇಟ್ ಆಗಿರೋ ಕ್ಯಾಶನ್ನು ಅವರು ಈಗ ಕ್ಯಾಪೆಕ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇರ್ಬೋದು, ಅಥವಾ ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರ ಮೂಲಕ, ಇದೆಲ್ಲ ಆದಮೇಲೆ ಫೈನಲ್ ಆಗಿ ಉಳಿಯುವಂತಹ ಕ್ಯಾಶ್ ಏನಿದೆಯೋ ಅದಕ್ಕೆ ನಾವು ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಅಂತ ಕರಿತೀವಿ. ಇದು ಚೆನ್ನಾಗಿದ್ದಷ್ಟು ಒಳ್ಳೆಯದು ಕಂಪನಿಯಲ್ಲಿ. ಬೇಸಿಕಲಿ ಈ ಇದರ ಅರ್ಥ ಏನಪ್ಪ ಅಂತ ಅಂದರೆ, ಫ್ರೀ ಕ್ಯಾಶ್ ಫ್ಲೋ ಟು ಇಕ್ವಿಟಿ ಏನಿದೆಯೋ ಇದು ಚೆನ್ನಾಗಿದೆ ಅಂತ ಅಂದ್ರೆ, ಕಂಪನಿ ಒಳ್ಳೆ ಕ್ಯಾಶ್ ಅನ್ನ ಜನರೇಟ್ ಮಾಡ್ತಾ ಇದೆ ಫಾರ್ ಇನ್ವೆಸ್ಟರ್ಸ್ ಅಂತ ಹೇಳಬಹುದು. ಸೊ ಇದು ಒಂದು ಬಹಳ ಮುಖ್ಯವಾಗಿರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಇದು ಒಳ್ಳೆಯ ಒಂದು ಸೈನ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಕಂಪನಿ ಚೆನ್ನಾಗಿದೆ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ಸ್, ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ನಾವು ಹೇಳಬಹುದು. ಇಲ್ಲಿವರೆಗೂ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ವಿ. ಬೇಸಿಕಲಿ ಮೂರು ಇಂಪಾರ್ಟೆಂಟ್ ರಿಪೋರ್ಟ್ಗಳು ಇರುತ್ತೆ ಒಂದು ಕಂಪನಿಯಲ್ಲಿ ಹಣಕಾಸಿನ ವ್ಯವಹಾರನ ಮಾನಿಟರ್ ಮಾಡಲಿಕ್ಕೆ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ಏನು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಏನು, ಪಿಎನ್ಎಲ್ ರಿಪೋರ್ಟ್ ಅಂದ್ರೆ ಏನು, ಈ ಮೂರು ರಿಪೋರ್ಟ್ಗಳ ಇಂಪಾರ್ಟೆನ್ಸ್ ಏನು, ಪ್ರಾಮುಖ್ಯತೆ ಏನು, ಹಾಗೆ ಇದರಲ್ಲಿರುವಂತಹ ಇನ್ಫಾರ್ಮೇಶನ್ಸ್ ಗಳನ್ನ ಹೇಗೆ ರೀಡ್ ಮಾಡೋದು, ಯಾವ ರೀತಿಯಾಗಿ ಆಸ್ ಅ ಕಾಮನ್ ಇನ್ವೆಸ್ಟರ್ ನಾವು ಯಾವ ರೀತಿಯಾಗಿ ಇನ್ಫಾರ್ಮೇಶನ್ಸ್ ನ ರೀಡ್ ಮಾಡಿ ಒಂದು ಕಂಪನಿ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋ ಒಂದು ವಿಷಯನ ಇಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಂಡ್ವಿ. ಇದೇ ರೀತಿಯಾಗಿ ಸುಮಾರು ವಿಡಿಯೋಸ್ಗಳನ್ನ ನಾವು ಮತ್ತೆ ಅಪ್ಲೋಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಮೇಕ್ ಶೋರ್ ನಿಮಗೆ ಆ ವಿಡಿಯೋಸ್ಗಳು ನಾವು ಇಮಿಡಿಯೇಟ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಸಿಗಬೇಕು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲರ್ ವಿಡಿಯೋ ಅಪ್ಡೇಟ್ಸ್ಗಳು ಸಿಗಬೇಕು ಅಂದರೆ ನಾವು ಎಷ್ಟೋ ಎಫರ್ಟ್ ಹಾಕಿರ್ತೀವಿ ವಿಡಿಯೋಸ್ಗಳನ್ನ ಮಾಡಲಿಕ್ಕೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋ ದಯವಿಟ್ಟು ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆಯೇ ಈ ವಿಡಿಯೋ ರಿಲೇಟೆಡ್ ಇನ್ಫಾರ್ಮೇಶನ್ಸ್, ಈಗ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ತಿಳ್ಕೋಬೇಕು ಅಂತಿರ್ತಾರೆ, ಎಷ್ಟೋ ಜನ ಏನೋ ಗೊತ್ತಿಲ್ಲದೆ ಇನ್ವೆಸ್ಟ್ ಮಾಡ್ತಿರ್ತಾರೆ, ಆ ಥರದವ್ರಿಗೆ ದಯವಿಟ್ಟು ವಿಡಿಯೋಸ್ಗಳನ್ನ ಶೇರ್ ಮಾಡಿ. ನಾನು ಇಲ್ಲಿವರೆಗೂ ಶೇರ್ ಮಾಡಿರುವಂಥ ಇನ್ಫಾರ್ಮೇಶನ್ಸ್ ನಿಮ್ಗೆ ಯೂಸ್ ಆಗುತ್ತೆ, ಹಾಗೆಯೇ ನೀವು ಒಂದು ಪ್ರಾಪರಾಗಿ ಯೂಸ್ ಮಾಡ್ಕೊಳ್ತೀರಾ ಅಂತ ಭಾವಿಸ್ತಾ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿರುವಂತಹ ವಿಷಯಗಳು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಅಂದರೆ ನಿಮಗೆ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಮಾತ್ರ ಮಾಡಿರುವಂತಹ ವಿಡಿಯೋಸ್ ಇದು. ಇದರಲ್ಲಿ ಯಾವುದೇ ಥರದ ಬೈಸಲ್ ರೆಕಮೆಂಡೇಷನ್ಸ್ನ ನಾವು ಮಾಡಿಲ್ಲ, ಯಾವುದೇ ವಿಷಯನೂ ನೀವು ಬೈಸಲ್ ರೆಕಮೆಂಡೇಷನ್ಸ್ ಅಂತ ತಿಳ್ಕೋಬೇಡಿ. ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಇದರ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿ ಅಥವಾ ನೀವೇ ಪ್ರಾಪರಾಗಿ ರಿಸರ್ಚ್ ಮಾಡಿ ಡಿಸಿಷನ್ಸ್ ತೆಗೆದುಕೊಳ್ತಕ್ಕದ್ದು, ಯಾಕಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ಗೆ ನೀವೇ ಜವಾಬ್ದಾರರಾಗಿರ್ತೀರ. ಧನ್ಯವಾದಗಳು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.